ನಾವು ಈ ದೇವಸ್ಥಾನದೊಳಕ್ಕೆ ಎಂಟ್ರಿ ಆದ್ವಿ, ಗಂಟೆ ಹೊಡಿತು, ಪೂಜೆನೂ ಆಗ್ತಿದೆ. ಇದನ್ನೇ ಧಾರ್ಮಿಕವಾಗಿ ಶುಭ ಸೂಚನೆ ಅಂತ ಹೇಳೋದು. ನೀವು ಕೂಡ ಈ ವಿಡಿಯೋ ನೋಡಲಿಕ್ಕೆ ಕ್ಲಿಕ್ ಮಾಡಿದ್ದೀರಿ, ನಿಮಗೂ ಕೂಡ ಶುಭವಾಗಲಿ. ಅಂದ ಹಾಗೆ ಇದು ಗುಬ್ಬಿಯ ಪ್ರಸಿದ್ಧ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯ. ಇದು ನಮ್ಮ ತುಮಕೂರು ಜಿಲ್ಲಾ ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಗುಬ್ಬಿ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ಅತ್ಯಂತ ಪ್ರಾಚೀನ, ಅಂದರೆ ಈ ದೇವಾಲಯ 16ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ಅದರಲ್ಲಿಯೂ ತ್ರಿಕಾಲ ಪೂಜೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ಪೂಜೆ ನಡೀತಾನೇ ಇರ್ತದೆ. ಇಲ್ಲಿಗೆ ಭಕ್ತರು ವಿವಾಹ, ಸಂತಾನ, ವಿದ್ಯೆ, ಆರೋಗ್ಯ, ಗ್ರಹಗತಿ ಕಾಟ ಹೀಗೆ ನಾನಾ ಸಮಸ್ಯೆಗಳನ್ನು ಹೊತ್ತು ಬಂದು ಈ ಚನ್ನಬಸವೇಶ್ವರನಲ್ಲಿ ಬೇಡ್ಕೊಳ್ತಾರೆ. ಈ ಶ್ರೀ ಚನ್ನಬಸವೇಶ್ವರ ಅಲಂಕಾರಕ್ಕೂ ಕೂಡ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ ಆಗಿದೆ ಅಥವಾ ದೇವರಾಗಿದೆ. ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ, ರುದ್ರಾಕ್ಷಿ ಅಲಂಕಾರ ಹೀಗೆ ನಾನಾ ರೀತಿಯ ಅಲಂಕಾರವನ್ನು ಈ ದೇವರಿಗೆ ಮಾಡ್ತಾರೆ. ಇಲ್ಲಿಗೆ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆ, ಅಂದರೆ ದಾಸೋಹ ಕೂಡ ಇರ್ತದೆ. ಧನುರ್ಮಾಸ, ಕಾರ್ತಿಕ್ ಮಾಸ, ಶ್ರಾವಣ ಮಾಸಗಳಲ್ಲಿ ಈ ಶ್ರೀ ಚನ್ನಬಸವೇಶ್ವರಿಗೆ ವಿಶೇಷ ಪೂಜೆಯನ್ನು ಮಾಡಿಸಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅಂತ ಭಕ್ತರು ನಂಬ್ತಾರೆ. ಈ ದೇವಸ್ಥಾನದಿಂದ ತೀರ್ಥಕಾಯಿ ತೆಗೆದುಕೊಂಡು ಹೋಗುವ ಪ್ರತೀತಿ ಇದ್ದು ಈ ತೀರ್ಥಕಾಯಿ ತುಂಬ ಪ್ರಸಿದ್ಧಿಯಾಗಿದೆ, ಯಾಕೆಂದರೆ ಅದರಿಂದ ಮನೆಯ ವಾಸ್ತುದೋಷ ನಿವಾರಣೆ ಆಗ್ತದೆ ಅಂತೇಳಿ ಭಕ್ತರು ತುಂಬ ನಂಬ್ತಾರೆ. ಆತ್ಮೀಯ ನೋಡುಗರೆ, ನಾನು ಈವರೆಗೆ ಹೇಳಿದ್ದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯನ್ನು ಮಾತ್ರ. ಭಕ್ತಿ ಮತ್ತು ನಂಬಿಕೆ ಅನ್ನೋದು ಅವರವರ ವೈಯಕ್ತಿಕ ವಿಷಯ. ಆದರೆ ನಿಜವಾಗಿ ಕೂಡ ಇಲ್ಲಿರ್ತಕ್ಕಂಥ ಗೋಸಲ ಶ್ರೀ ಚನ್ನಬಸವೇಶ್ವರವರ ಚರಿತ್ರೆಯನ್ನು, ಅವರ ಮಹಿಮೆಯನ್ನು, ಅವರ ಪವಾಡಗಳನ್ನು ಈ ವಿಡಿಯೋದಲ್ಲಿ ಹೇಳಬೇಕಾದ್ದು ಮುಖ್ಯವಾಗಿದೆ. ಆದ್ದರಿಂದ ಶ್ರೀ ಗೋಸಲ ಚನ್ನಬಸವೇಶ್ವರರ ಚರಿತ್ರೆಯನ್ನು ತಿಳಿಯುವುದಕ್ಕೆ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋವನ್ನು ನೋಡ್ತಿದ್ರೆ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಕಳಿಸ್ಕೊಡಿ. ಗೋಸಲ ಶ್ರೀ ಚನ್ನಬಸವೇಶ್ವರ ಅವರು 15ನೇ ಶತಮಾನದಲ್ಲಿ ಬಾಳಿ ಬದುಕಿದ್ದಂತಹ ಒಬ್ಬ ಶಿವಯೋಗಿ, ಅಂದರೆ ಸಂತ. ನೀವಿಲ್ಲಿ ನೋಡ್ತಿರುವಂಥದ್ದು ಆ ಮಹಾಸಂತ ಗೋಸಲ ಶ್ರೀ ಚನ್ನಬಸವೇಶ್ವರವರ ಗದ್ದುಗೆಯನ್ನು, ಅಂದರೆ ಶ್ರೀ ಚನ್ನಬಸವೇಶ್ವರರ ಸಮಾಧಿಯ ಮೇಲೆ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಈ ಶ್ರೀ ಚನ್ನಬಸವೇಶ್ವರ ಅಥವಾ ಸ್ಥಳೀಯ ಜನರ ಬಾಯಲ್ಲಿ ಗುಬ್ಬಿಯಪ್ಪ ಅಂತ ಕರೆಸಿಕೊಳ್ಳುವ ಇವರು ಯಾರಪ್ಪ ಅಂದರೆ, ಇವರು ಮೂಲತಃ ಚಾಮರಾಜನಗರ ಜಿಲ್ಲೆಯ ಅರದನಹಳ್ಳಿ ಗ್ರಾಮದವರಾಗಿದ್ದಾರೆ. ಅಲ್ಲಿಯ ಗೋಸಲ ಪರಂಪರೆಗೆ ಸೇರಿದಂತಹ ಕುಟುಂಬದಲ್ಲಿ ಜನಿಸ್ತಾರೆ. ಈ ಗೋಸಲ ಶ್ರೀ ಚನ್ನಬಸವೇಶ್ವರವರು ಗುಬ್ಬಿಗೆ ಬಂದಾಗ ಅವರಿಗೆ 70 ವರ್ಷ ವಯಸ್ಸಾಗಿರ್ತದೆ. ಗುಬ್ಬಿಯ ಮಲ್ಲಣ್ಣಾರ್ಯ ಎಂಬುವರು ರಚಿಸಿರುವಂತಹ ನಿರಂಜನ ವಂಶರತ್ನಾಕರ ಎಂಬ ಕೃತಿನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ವೀರಶೈವ ಗುರು ಪರಂಪರೆಯಲ್ಲಿ ಭಾಳ ದೊಡ್ಡ ಅಂದರೆ ಮುಖ್ಯ ಕೊಂಡಿಯಾಗಿರುವಂತಹ ಶ್ರೀ ಚನ್ನಬಸವೇಶ್ವರವರ ಗುರು ಮತ್ತು ಅವರ ಶಿಷ್ಯರ ಬಗ್ಗೆ ಕೇಳಿದರೆ ನಿಜಕ್ಕೂ ನಿಮಗೆ ಆಶ್ಚರ್ಯವಾಗ್ತದೆ. ಮೊದಲಿಗೆ ಅಂದರೆ ಈ ಶ್ರೀ ಚನ್ನಬಸವೇಶ್ವರವರ ಗುರು ಯಾರು ಅನ್ನೋದನ್ನು ತಿಳಿಸೋದಕ್ಕೆ ಮುಂಚೆ ಇವರ ಪ್ರಮುಖ ಶಿಷ್ಯ ಯಾರು ಅನ್ನೋದನ್ನು ನಿಮಗೆ ತಿಳಿಸ್ತೇನೆ. ನಿಜಕ್ಕೂ ಕೂಡ ಇವರ ಶಿಷ್ಯ ಇವರಿಗಿಂತ ತುಂಬ ಪ್ರಸಿದ್ಧವಾಗಿರುವಂಥವರು, ಅವ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿರ್ತದೆ. ಅವರೇ ಶ್ರೀ ಯಡಿಯೂರಿನ ಸಿದ್ಧಲಿಂಗೇಶ್ವರರು. ಹೌದು, ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ಜೀವಂತ ಸಮಾಧಿ ಅಥವಾ ಗದ್ದುಗೆ ಆಗಿರುವಂತಹ ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರರು ಈ ನಮ್ಮ ಶ್ರೀ ಚನ್ನಬಸವೇಶ್ವರವರ ಬಳಿ 8ನೇ ವಯಸ್ಸಿಗೆ ದೀಕ್ಷೆಯನ್ನು ಪಡೆದು ಹಿಮಾಲಯಕ್ಕೆ ಸಂಚಾರ ಹೋಗ್ತಾರೆ, ಅಂದರೆ ಅಲ್ಲಿಗೆ ತಪಸ್ಸಾಚರಣೆಗಾಗಿ ಹೋಗ್ತಾರೆ. ಹಾಗಿದ್ದರೆ ಇವ್ರ ಗುರು ಯಾರಪ್ಪ ಅಂತ ನೀವು ಕೇಳ್ಬೋದು. ಅಂದರೆ ಶ್ರೀ ಚನ್ನಬಸವೇಶ್ವರವರ ಗುರು ಯಾರು? ಅವರೇ ಸಿದ್ಧರ ಬೆಟ್ಟದ ಶ್ರೀ ಸಿದ್ದೇಶ್ವರರೇ ಈ ಶ್ರೀ ಚನ್ನಬಸವೇಶ್ವರವರ ಗುರುಗಳು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ಧರ ಬೆಟ್ಟದ ಶ್ರೀ ಸಿದ್ದೇಶ್ವರ, ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರ, ಗುಬ್ಬಿಯ ಈ ಶ್ರೀ ಚನ್ನಬಸವೇಶ್ವರ, ಇವರು ಮೂವರು ಕೂಡ ಗುರು ಶಿಷ್ಯರು ಅನ್ನುವ ವಿಷಯ ತುಮಕೂರು ಜಿಲ್ಲೆಯ ನಮಗೆ ಹೆಮ್ಮೆ ಅನ್ನಿಸ್ತದೆ ಅಲ್ವೇ? ಈ ನಮ್ಮ ಸಿದ್ಧರ ಬೆಟ್ಟದ ಸಿದ್ದೇಶ್ವರ, ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ, ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರ ಈ ಗುರು ಶಿಷ್ಯ ಪರಂಪರೆಗೆ ಸಾಟಿಯಾಗುವಂತಹ ಅಂದರೆ ಹೋಲಿಕೆಯಾಗುವಂತಹ ಒಂದು ಪ್ರಸಿದ್ಧ ವಿಶ್ವಪ್ರಸಿದ್ಧ ಗುರು ಪರಂಪರೆ ಗ್ರೀಕ್ನಲ್ಲಿದೆ. ಹೌದು, ಅವರೇ ಸಾಕ್ರೆಟೀಸ್, ಅವ್ರ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ ಶಿಷ್ಯ ಫ್ಲೋಟೋ, ಫ್ಲೋಟೋ ಶಿಷ್ಯ ಅಲೆಕ್ಸಾಂಡರ್. ನಿಜಕ್ಕೂ ಕೂಡ ಇದು ಹೋಲಿಕೆಯಾಗಿ ಮತ್ತಷ್ಟು ಹೆಮ್ಮೆ ಅನ್ನಿಸ್ತದೆ. ಇರಲಿ, ಇನ್ನು ನಾವು ಈ ನಮ್ಮ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಒಳಗಡೆ ಬಂದು ಮಾತನಾಡೋದಾದರೆ ಅಲ್ಲಿರುವ ಆ ಕಲಾ ಪ್ರಪಂಚವನ್ನು, ಅಂದರೆ
ಶಿಲೆಯೇ ಕಲೆಯಾಗಿ ಅರಳಿರುವಂಥದ್ದನ್ನು ನೋಡೋದಾದರೆ ಇದು ಹೊಯ್ಸಳ ಶೈಲಿನಲ್ಲೂ ಕೂಡ ಇದೆ, ವಿಜಯನಗರ ಸಾಮ್ರಾಜ್ಯದ ಶೈಲಿನಲ್ಲೂ ಕೂಡ ಇದೆ, ಹಾಗೆ ಮೊಘಲ್ ಶೈಲಿನಲ್ಲಿ ಕೂಡ ಈ ಭವ್ಯ ದೇವಾಲಯ ನಿರ್ಮಾಣ ಆಗಿದೆ. ಇಂಥ ಈ ಭವ್ಯ ದೇವಾಲಯವನ್ನು ನಿರ್ಮಿಸಿದ ಆ ಪುಣ್ಯಾತ್ಮ, ಆ ಮೂಲ ಪುರುಷ ಯಾರಪ್ಪ ಅಂದರೆ ಅವರು ಕೂಡ ಗುಬ್ಬಿ ಹೊಸಳ್ಳಿಯ ಅರಸುಮನೆತನದ ಮುಮ್ಮಡಿ ಹೊನ್ನಪ್ಪಗೌಡ ಎಂಬುವಂಥವರಾಗಿದ್ದಾರೆ. ಗುಬ್ಬಿ ಹೊಸಳ್ಳಿಯ ಅರಸುಮನ ತಂದವರಿಗೆ ಈ 15ನೇ ಶತಮಾನದಲ್ಲಿ ಬಾಳಿ ಬದುಕಿದ್ದ ಶಿವಯೋಗಿ ಸಂತ ಗೋಸಲ ಶ್ರೀ ಚನ್ನಬಸವೇಶ್ವರ ಅವರ ಬಗ್ಗೆ ಅಪಾರ ಗೌರವ ಪ್ರೀತಿ ಭಕ್ತಿ ಇರ್ತದೆ. ಹೀಗಿರುವಾಗ ಈ ಶ್ರೀ ಚನ್ನಬಸವೇಶ್ವರವರು ಸಂಚಾರ ಮಾಡ್ತಿರುವಂತಹ ವೇಳೆ ತುಮಕೂರು ಸಮೀಪದ ಒನ್ನುಡುಕೆನಲ್ಲಿ ನಿಧನರಾಗ್ತಾರೆ, ಅಂದರೆ ಮೃತರಾಗ್ತಾರೆ. ಆಗ ಅವ್ರ ಮೇಲಿದ್ದಂತಹ ಈ ಗುಬ್ಬಿ ಹೊಸಳ್ಳಿಯ ಅರಸುಮಂತಂದವ್ರಿಗೆ ಏನು ಗೌರವ ಇತ್ತಲ್ಲ, ಪ್ರೀತಿ ಇತ್ತಲ್ಲ, ಮಮಕಾರ ಅನ್ನೋದಿತ್ತಲ್ಲ, ಆಗ ಹೋಗಿ ಆ ಒನ್ನುಡುಕೆಯಿಂದ ಈ ಚನ್ನಬಸವೇಶ್ವರವರ ಮೃತದೇಹವನ್ನು ತಂದು ನಾವಿಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಅವರ ಗದ್ದುಗೆಯನ್ನು ಮಾಡಿ ಈ ಭವ್ಯ ದೇವಾಲಯವನ್ನು ಆ ಗದ್ದುಗೆಯ ಮೇಲೆ ನಿರ್ಮಾಣವನ್ನು ಮಾಡ್ತಾರೆ. ಈ ಗೋಸಲ ಚನ್ನಬಸವೇಶ್ವರ ಅವರು ಬದುಕಿದ್ದಂತಹ 15 ಮತ್ತು 16ನೇ ಶತಮಾನದಲ್ಲಿ ಗುಬ್ಬಿ ಅಮರಗೊಂಡ ಅನ್ನುವ ಹೆಸರಿನಿಂದ ಕರೆಯಲ್ಪಡ್ತಾ ಇತ್ತು. ಆಗ ಈ ಗುಬ್ಬಿನಲ್ಲಿ ಸಾಹಿತ್ಯ, ಸಂಸ್ಕೃತಿ ಮತ್ತು ಧಾರ್ಮಿಕ ಚಟುವಟಿಕೆಗಳು ಯಥೇಚ್ಛವಾಗಿ ನಡೀತಾ ಇದ್ದರು. ಚನ್ನಬಸವೇಶ್ವರ ಅವರ ಜೊತೆಗೆ ಅಮರಗೊಂಡ ಮಲ್ಲಿಕಾರ್ಜುನ, ಮಲ್ಲಣ್ಣಾರ್ಯ ಎಂಬುವಂತಹ ವೀರಶೈವ ಆಚಾರ್ಯರು ಇಲ್ಲಿದ್ದರು. ಅವರು ಅನೇಕ ಗ್ರಂಥಗಳನ್ನು ರಚಿಸಿದರು. ಈ ನಮ್ಮ ಶ್ರೀ ಚನ್ನಬಸವೇಶ್ವರ ಅವರು ಕೂಡ ರಾಗಿಯ ಗಂಜಿಯನ್ನೇ ಶಾಹಿ ಅಥವಾ ಇಂಕನ್ನು ಮಾಡಿಕೊಂಡು ಕೃತಿಯೊಂದನ್ನು, ಪುಸ್ತಕವೊಂದನ್ನು ರಚಿಸಿದ್ದಾರೆ. ಅದು ಈಗಲೂ ಕೂಡ ಗುಬ್ಬಿ ಹೊಸಳ್ಳಿಯ ಅರಸುಮನೆತನದವ್ರ ಬಳಿ ಇದೆ ಎನ್ನುವ ಪ್ರತೀತಿ ಕೂಡ ಇದೆ. ಗುಬ್ಬಿ ಹೊಸಳ್ಳಿಯ ಅರಸುಮನೆತನದವ್ರ ನಂತರ ಬಂದಂತಹ ಫೌಜುದಾರ ಬೋರೇಗೌಡ ಎಂಬರು ಈ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸಿದರು ಅಂತ ಹೇಳ್ತಾರೆ. ಈ ಫೌಜುದಾರ ಬೋರೇಗೌಡರ ಸಮಾಧಿ ಕೂಡ ಈ ದೇವಸ್ಥಾನದ ಮುಂಭಾಗದ ಆವರಣದಲ್ಲೇ ಕೂಡ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಆವರಣದಲ್ಲಿರುವಂತಹ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಪಾಪನಾಶಿನಿ ತೀರ್ಥ ಕಲ್ಯಾಣಿ ಅಂತ ಇದನ್ನು ಕರೀತಾರೆ. ಇದನ್ನು ನಿರ್ಮಾಣ ಮಾಡಿದವರು ಗುಬ್ಬಿ ತೊರವೈ ಮಠದ ವಿರಕ್ತ ಶ್ರೀ ಅಡವಿ ಸ್ವಾಮಿಗಳು ಅಂತ ಹೇಳ್ತಾರೆ. ಈ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಮಾರ್ಚ್ ತಿಂಗಳಿನಲ್ಲಿ ನಡೀತದೆ. ಸುಮಾರು 15-20 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಅಭಿಷೇಕ ಉತ್ಸವ, ರಥೋತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಹೂವಿನ ವಾಹನ ಉತ್ಸವ, ಹುಲಿ ವಾಹನ ಉತ್ಸವ, ನಂದಿ ವಾಹನ ಉತ್ಸವ, ಹೀಗೆ ನಿತ್ಯ ಒಂದಲ್ಲ ಒಂದು ಸಾಂಸ್ಕೃತಿಕ ಮೆರವಣಿಗೆಗಳು ನಡೀತಾನೇ ಇರ್ತವೆ. ಈ ಜಾತ್ರಾ ಮಹೋತ್ಸವದಲ್ಲಿ ಬರೀ ವೀರಶೈವರಷ್ಟೇ ಅಲ್ಲ, ಎಲ್ಲ ಕೋಮಿನ ಎಲ್ಲ ಸಮಾಜದ ವ್ಯಕ್ತಿಗಳು ಕೂಡ ಪಾಲ್ಗೊಳ್ತಾರೆ. ಹಾಗೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಹುಲಿ ಮುಟ್ಟಿದ ಚರ್ಮದಿಂದ ಈ ಚನ್ನಬಸವೇಶ್ವರ ಅವರಿಗೆ ಪಾದರಕ್ಷೆಗಳನ್ನು ದಲಿತ ಕುಟುಂಬವೊಂದು ಮಾಡಿಕೊಂಡು ಬರುವಂತಹ ಪ್ರತೀತಿ ನಡೆದು ಬಂದಿದೆ. ಅವರು ಮಾಡಿಕೊಟ್ಟಂತಹ ಆ ಚರ್ಮದ ಚಪ್ಪಲಿಯ ಮೇಲೆ ಈ ನಮ್ಮ ಚನ್ನಬಸವೇಶ್ವರವರ ಪಾದಗಳು ಮೂಡ್ತವೆ ಎನ್ನುವ ನಂಬಿಕೆ ಇವತ್ತಿಗೂ ಕೂಡ ನಡೆದು ಬಂದಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಮತ್ತೊಂದು ನಂಬಿಕೆ ಇದೆ, ಅದೇನಪ್ಪ ಅಂದರೆ ಮುಂಜಾನೆ ಅಂದರೆ ನಸುಕಿನಲ್ಲೇ ಈ ದೇವಸ್ಥಾನದ ಬಾಗಿಲನ್ನು ತೆಗಿಲಿಕ್ಕಾಗಲ್ವಂತೆ. ಎಷ್ಟೇ ಕಷ್ಟ ಬಿಟ್ಟು ತೆಗಿಲಿಕ್ಕೆ ಹೋದ್ರೆ ಅದು ಬರೋದಿಲ್ವಂತೆ, ಯಾಕಂದರೆ ಆಗ ಶ್ರೀ ಚನ್ನಬಸವೇಶ್ವರವರು ಸಂಚಾರಕ್ಕೆ ಹೋಗ್ತಾರೆ ಎನ್ನುವ ನಂಬಿಕೆ ಇದೆ. ಈವರೆಗೆ ಈ ವಿಡಿಯೋ ನೋಡಿದ ತಮಗೆ ಧನ್ಯವಾದಗಳು.